रोगान सततानुशक्तान अशेषकाय प्रसुदानशेषान औत्सुक्यमोहा रतिदाय जगाना योपूर्व वैद्याय नमोस्तु तस्मै पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः शास्त्रगळल्लि ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಎಂಬುದಾಗಿ ಹೇಳಿದಂತೆ ನಮ್ಮ ಶರೀರದ ಸ್ವಾಸ್ಥ್ಯ ಅರ್ಥಾತ್ ಆರೋಗ್ಯ ಅನ್ನುವಂತಹದ್ದು ಪ್ರತಿಯೊಬ್ಬ ಜೀವಿಗೂ ಗಂಡು ಹೆಣ್ಣು ಎನ್ನುವಂತಹ ಭೇದವಿಲ್ಲದೆ ಮನುಷ್ಯರು ಪ್ರಾಣಿಗಳು ಎನ್ನುವಂತಹ ಭೇದವಿಲ್ಲದೆ ಕೀಳು ಮೇಲು ಎನ್ನುವಂತಹ ಭೇದವಿಲ್ಲದೆ ಬಡವ ಬಲ್ಲಿದ ಎನ್ನುವಂತಹ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಆರೋಗ್ಯ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಲೋಕದಲ್ಲಿ ಈ ಕರೋನಾ ಅನ್ನುವಂತಹ ಒಂದು ವೈರಸ್ಸು ಅದು ಅತ್ಯಂತ ಉಪದ್ರವವನ್ನು ಎಲ್ಲರಿಗೂ ಕೂಡ ಕೊಡ್ತಾ ಇದೆ. ಇದರಿಂದ ಶ್ರೀಮಂತ ದೇಶಗಳಾಗಬಹುದು, ವಿದ್ಯಾವಂತ ದೇಶಗಳಾಗ್ಬೋದು, ಆರ್ಥಿಕವಾಗಿ ಹಿಂದುಳಿದಂತಹ ದೇಶಗಳಾಗ್ಬೋದು, ಎಲ್ಲ ದೇಶಗಳು ಕೂಡ ಅತ್ಯಂತ ತಲ್ಲಣಿಸ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಜನರಿಗೆ ಈ ಮೂಲಕವಾಗಿ ಒಂದು ಸಂದೇಶ ಮತ್ತು ಸಲಹೆ ಮತ್ತು ಕಳಕಳಿಯ ಮಾತನ್ನು ನಾವು ತಿಳಿಸಲು ಅಪೇಕ್ಷಿಸ್ತೇವೆ. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಬೇಕು, ಸರ್ಕಾರಗಳು ನಮ್ಮನ್ನು ನಿಯಂತ್ರಿಸ್ತವೆ ಅನ್ನುವಂತಹ ಅಸಡ್ಡೆಗೆ ನಾವು ಗುರಿಯಾಗಬಾರ್ದು. ಯಾಕೆ ಹೇಳಿದರೆ ಉದ್ಧರೇದ ಆತ್ಮನಾತ್ಮಾನಂ ಎಂಬುದಾಗಿ ಹೇಳಿದಂತೆ ನಮ್ಮನ್ನು ನಾವು ನಿಯಂತ್ರಿಸಿಕೊಂಡಾಗ ಒಳ್ಳೆಯ ಆರೋಗ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಈಗಿನ ಜನತೆ
ನಮಗೆ ಒಂದಕ್ಕೆ ನಾವು ತುಂಬ ಅಟ್ರ್ಯಾಕ್ಟ್ ಆಗಿದ್ದೇವೆ. SMS ಅಂತ ಸೆಲ್ ಫೋನನ್ನು ಬಳಸುವಂತಹ ಪ್ರತಿಯೊಬ್ಬರೂ ಕೂಡ SMS ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇಂದಿನ ರವಾನಾ ವ್ಯವಸ್ಥೆ ಆಗ್ಬೋದು ಅಥವಾ ಒಬ್ಬರಿಂದ ಒಬ್ಬರಿಗೆ ಒಂದು ಮೆಸೇಜನ್ನು ಸಂದೇಶವನ್ನು ಕಳಿಸುವಂತಹ ನಿಟ್ಟಿನಲ್ಲಿ SMS ನಾವು ತುಂಬ ಇಷ್ಟಪಟ್ಟು ಬಳಸ್ತಾ ಇದ್ದೇವೆ. ಆದರೆ ಅದೇ SMS ಇಂದಿನ ವೈರಸ್ಸಿನ ತಡೆಗಟ್ಟುವಿಕೆಗೋಸ್ಕರವಾಗಿ ನಾವು ಬಳಸಬೇಕಾಗಿದೆ. ಏನು ಅಂತಂದರೆ SMS ಅಂತಂದರೆ ಒಂದು ಸ್ಯಾನಿಟೈಸೇಷನ್, M ಅಂದರೆ ಮಾಸ್ಕು, ಇನ್ನೊಂದು S ಅಂತಂದರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂತಹದ್ದನ್ನು ನಾವು ಅಳವಡಿಸಿಕೊಂಡಾಗ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು, ಆರೋಗ್ಯವನ್ನು ಪಡೆಯಬಹುದು, ಅನಾರೋಗ್ಯವನ್ನು ತಡೆಗಟ್ಟಬಹುದು. ಈ ಉಪದ್ರವವನ್ನು ನೀಡ್ತಾ ಇರತಕ್ಕಂಥ ವೈರಸ್ಸಿನಿಂದ ನಾವೆಲ್ಲರೂ ಕೂಡ ಪಾರಾಗಿ ಉತ್ತಮವಾದಂತಹ ಆರೋಗ್ಯಕರವಾದಂತಹ ವಾತಾವರಣವನ್ನು ನಾವು ಹೊಂದಬಹುದಾಗಿದೆ. ಈ SMS ತಾತ್ಕಾಲಿಕವಾಗಿ ನಾವು ಸೆಲ್ ಫೋನಿನ ಬಳಕೆಯ SMS ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಈಗ ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥ SMS ಮತ್ತೊಮ್ಮೆ ಹೇಳ್ತೇವೆ, S ಅಂತಂದರೆ ಸ್ಯಾನಿಟೈಸೇಷನ್, M ಅಂದರೆ ಮಾಸ್ಕ್, ಮತ್ತೊಂದು S ಅಂತಂದರೆ ಸೋಷಿಯಲ್ ಡಿಸ್ಟೆನ್ಸ್. ಇದನ್ನು ನಾವು ಪಾಲಿಸಿದಾಗ ಯಾವ ವೈದ್ಯರ ಅವಶ್ಯಕತೆಯೂ ಇಲ್ಲ, ಯಾವ ಔಷಧಿಯ ಅವಶ್ಯಕತೆಯೂ ಇಲ್ಲ, ಯಾವ ಭಯವೂ ನಾವು ಪಡಬೇಕಾಗಿಲ್ಲ. ನಾವು ನಿರ್ಭಯವಾಗಿ ಆರೋಗ್ಯವಂತರಾಗಿ ಇರಲಿಕ್ಕೆ ಇದು ಸಹಕಾರಿಯಾಗ್ತದೆ, ಕಾರಣವಾಗ್ತದೆ ಎಂಬುದನ್ನು ಹೇಳ್ತಾ ಎಲ್ಲರೂ ಕೂಡ ಯಾವುದೇ ಧಾರ್ಮಿಕ ರಂಗದಲ್ಲಿರೋರಾಗ್ಬೋದು, ಲೌಕಿಕ ರಂಗದಲ್ಲೇ ಆಗ್ಬೋದು, ವ್ಯಾಪಾರ ರಂಗದಲ್ಲೇ ಆಗ್ಬೋದು, ಉದ್ಯಮ ರಂಗದಲ್ಲೇ ಆಗ್ಬೋದು, ಶೈಕ್ಷಣಿಕ ರಂಗದಲ್ಲೇ ಆಗ್ಬೋದು, ಯಾವುದೇ ರಂಗದಲ್ಲಿದ್ದವರು ಕೂಡ ಈ ಮಾಸ್ಕನ್ನು ಧರಿಸುವಂತಹದ್ದು ಇದು ಧರ್ಮದ ವಿರುದ್ಧ ಅಲ್ಲ, ಮತ್ತು ಇದ್ಯಾವುದು ನಾಚಿಕೆಗೆ ಕೊಡುವಂತಹ ಒಂದು ವಿಷಯವೂ ಅಲ್ಲ. ಎಲ್ಲರಿಗೂ ಕೂಡ ಇದು ಅತ್ಯಂತ ಯೋಗ್ಯವಾಗಿರತಕ್ಕಂಥದ್ದು. ಇಂದು ಗಾಳಿಯಲ್ಲಿ ಮತ್ತು ಬೇರೆ ಬೇರೆ ರೀತಿಯಾಗಿ ಈ ಸೋಂಕು ಅನ್ನುವಂಥದ್ದು, ಈ ವೈರಸ್ ಅನ್ನುವಂತಹ ಹರಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು, ಆರೋಗ್ಯ ಇಲಾಖೆಗಳು ಎಷ್ಟು ಬಾರಿ ಜನರಿಗೆ ಸೂಚನೆ ಕೊಟ್ಟು ಅವೇರ್ನೆಸ್ ತಂದರೂ ಕೂಡ ನಾವು ಅದನ್ನು ಮರಿತಾ ಇದ್ದೇವೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ, ಅದರಿಂದ ನಾವೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಭಾರತೀಯ ಪ್ರಜೆಗಳಿಗೆ ಜಾತಿ ಮತ ಭಾಷೆ ಪ್ರಾಂತ ಭೇದವಿಲ್ಲದೆ ಎಲ್ಲರಿಗೂ ಕಳಕಳಿಯಿಂದ ನಾವು ಕೇಳಿಕೊಳ್ಳೋದು ತಿಳಿಸೋದೇನು ಅಂತಂದರೆ ಎಲ್ಲರೂ ಕೂಡ ಮಾಸ್ಕನ್ನು ಬಳಸಿರಿ, ಸ್ವಚ್ಛತೆ ಸ್ಯಾನಿಟೈಸೇಷನ್ನ ನೀವು ಮಾಡಿಕೊಳ್ಳಿ, ಅದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂತರವನ್ನು ದೂರವನ್ನು ಕಾಯ್ದುಕೊಂಡು ನಿಮ್ಮ ಜನ ಜೀವನವನ್ನು ಸಹಜವಾಗಿ ನೀವು ಪಾಲಿಸಿರಿ ಎಂಬುದಾಗಿ ಈ ಮೂಲಕವಾಗಿ ತಿಳಿಸ್ತಾ ನಾವು ಕೂಡ ಇದಕ್ಕೆ ಹೊರತಲ್ಲ, ನಾವು ಕೂಡ ಮಾಸ್ಕನ್ನು ನಾವು ಧರಿಸ್ತಾ ಇದ್ದೇವೆ. ಅವರವರಿಗೆ ಇಷ್ಟವಾದ ಕಲರಿನ ಮತ್ತು ಯೋಗ್ಯವಾದಂತಹ ಉತ್ತಮವಾದ ಮಾಸ್ಕನ್ನು ನೀವು ಬಳಸಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾವು ಮಾಸ್ಕನ್ನು ಧರಿಸಿ ಎಲ್ಲರಿಗೂ ಈ ಮೂಲಕ ಸಂದೇಶವನ್ನು ರವಾನಿಸ್ತಾ ಇದ್ದೇವೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.